ಗುಡಿಯೊಳಗಿನ ದೇವರಿಗೆ ಕೈ ಮುಗಿಯುವ ಬದಲಿಗೆ ತಂದೆ ತಾಯಿಗಳಿಗೆ ನಮಸ್ಕರಿಸಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಚರಮೂರ್ತಿ ಮಠದ ಶ್ರೀ ಸಂಪಾದನ ಸ್ವಾಮೀಜಿಗಳು ಹೇಳಿದರು. ಚಿಕ್ಕೋಡಿ ಪಟ್ಟಣದ ಶ್ರೀ ಸಾಯಿ ಮಂದಿರದ 12ನೇ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಮಕ್ಕಳಿಂದ ತಂದೆ ತಾಯಿಗಳ ಪಾದ ಪೂಜೆ ಕಾರ್ಯಕ್ರಮ ನೆರವೇರಿತು. ಗುಡಿಯೊಳಗಿನ ದೇವರಿಗೆ ಕೈ ಮುಗಿಯುವ ಬದಲು ಮನೆಯಲ್ಲಿರುವ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದರೆ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂದು ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿಗಳು ಹೇಳಿದರು. ಮಂಗಳವಾರ ಪಟ್ಟಣದ ಶ್ರೀ ಸಾಯಿ ಮಂದಿರದ 12ನೆಯ ವಾರ್ಷಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡ ತಂದೆ ತಾಯಿಗಳ ಪಾದ ಪೂಜೆ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಮಕ್ಕಳು ಮನೆಯ ಸಂಸ್ಕಾರ ಪಡೆಯಲು ತಂದೆ ತಾಯಿಗಳು ಗುರುವಾಗಿ ಕೆಲಸ ನಿರ್ವಹಿಸಬೇಕು ಎಂದರು. ತಂದೆ ತಾಯಿಗಳು ಮನೆಯ ಮೊದಲ ಪಾಠಶಾಲೆಯನ್ನಾಗಿಸಿ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡಿದಾಗ ಮಾತ್ರ ಅವರು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಇಂದಿನ ಆಧುನಿಕ ಯುಗದಲ್ಲಿ ತಂದೆ ತಾಯಿಗಳ ಪಾದ ಪೂಜೆ ಕಾರ್ಯಕ್ರಮವು ಮಕ್ಕಳಲ್ಲಿ ಹಿರಿಯರ ಬಗ್ಗೆ ಗೌರವ ಹಾಗೂ ಸಂಸ್ಕೃತಿಯನ್ನು ಬೆಳೆಸುತ್ತದೆ ಎಂದರು. ಮಕ್ಕಳು ತಂದೆ ತಾಯಿಗಳ ಪಾದ ಪೂಜೆ ಮಾಡಿದೆ. ಈ ಮಕ್ಕಳಿಗೆ ಯಾರ ದೇವರು ಇಲ್ಲೇ ಯಾರ ದೇವರ ಅಲ್ಲೇ ಬಂದು ಕೂತಾರ ನೀವು ಹಣದ ಅವ್ವ ಅಪ್ಪ ತಂದೆ ತಾಯಿಗಳ ದೇವರು. ಅದಕ್ಕೆ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಮಾತೃ ದೇವರು ಪಿತೃ ದೇವರು ಆಮೇಲೆ ಆಚಾರ ದೇವರು ಅತಿಥಿ ದೇವರು ಅಂತ ಹೇಳಿದ. ಇನ್ನಂದ್ರೇನು, ತಂದೆ ತಾಯಿಗಳನ್ನ ದೇವರಂತ ಕಾಣ್ರಿ, ಗುರುಗಳನ್ನ ದೇವರಂತ ಕಾಣ್ರಿ, ಅತಿಥಿಗಳನ್ನ ದೇವರಂತ ಕಾಣ್ರಿ ಅಂತ ಹೇಳಿದ. ಆದರೆ ಇವತ್ತು ನಮ್ಮ ಸಂಸ್ಕೃತಿ ನಶಿಸ್ತಾವಂತಿದೆ. ಬಹಳಷ್ಟು ಕಡೆ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಕೊಡುವುದು ಕೂಡ ಕಡಿಮೆ ಆಗಿದ್ದರಿಂದ ನಮ್ಮ ಸಂಸ್ಕೃತಿ ನಾವು ನಾಶ ಮಾಡಿದ್ದೀವಿ. ಆ ಸಂಸ್ಕೃತಿ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯನ್ನು ಪಾಶ್ಚಿಮಾಚರಣೆ ಮಾಡ್ತಾ ಇದ್ದಾರೆ. ಅದು ನಾವು ನಮ್ಮ ಸಂಸ್ಕೃತಿ ಬಿಡಾಕತ್ತೀವಿ, ಅದು ಉಳಿಬೇಕು ಅನ್ನೋ ದೃಷ್ಟಿಯೊಳಗೆ ಇದೊಂದು ವಿಶೇಷವಾದ ಕಾರ್ಯಕ್ರಮ. ಮಕ್ಕಳಿಂದ ತಂದೆ ತಾಯಿ ಪಾದ ಪೂಜೆ, ನಿಮ್ಮ ಮನೆಯ ಸ್ವಾಮಿಗಳು ಬಂದಾಗ ನೀವು ಪಾದ ಪೂಜೆ ಮಾಡ್ತೀರಿ, ಸ್ವಾಮಿಗಳು ಪಾದ ಪೂಜೆ ಮಾಡ್ತಾರೆ, ನಿಮ್ಮ ದೊಡ್ಡವರು ನೀವು ಮಾಡ್ತೀರಿ. ಒಂದೊಂದು ಕಡೆ ಸಣ್ಣ ಮಕ್ಕಳನ್ನ ಹೆಸರ್ತಾರೆ, ಕಲೀಲಂತೆ ನೀವು ಕೆಲವು ಮಂದಿ ಕುಡ್ರಾಗ ಬರಂಗಿರ್ತಾರೆ, ಅವಾಗ ಸಮಸ್ಯೆ ದೊಡ್ಡ ಸಮಸ್ಯೆ ಬರುತ್ತವ, ಅದಕ್ಕೆ ಸಣ್ಣವರ ಮಕ್ಕಳು ಬರುತ್ತಾರೆ. ಇಲ್ಲಿ ಸ್ವಾಮಿಗಳು ಮನೆಗೆ ಬಂದಾಗ ಪಾದ ಪೂಜೆ ಮಾಡಿದ ಕೂಡಲೇ ಆ ಪಾದದ ಪಾದ ಪೂಜೆ ಮಾಡಿರ್ತಕ್ಕಂತಹ ಆ ನೀರನ್ನ ಏನು ಮಾಡ್ತಾರೆ ಅಂತಂದ್ರೆ ಮನೆಯೆಲ್ಲ ಸಿಂಪರಣೆ ಮಾಡ್ತಾರೆ. ಸ್ವಾಮಿಗಳು ಮನೆಯಲ್ಲ ಕಾಣಿಸ್ತಾರೆ, ಆ ಪಾದರಕವನ್ನ ಧೂಳರಕವನ್ನ ಅವನ್ನೆಲ್ಲ ಸಿಂಪರಣೆ ಮಾಡ್ತಾರೆ ಎಲ್ಲ ಕಡೆ, ಶುದ್ಧ ಆಗಲಿ ನಮ್ಮಲ್ಲಿ ಶುದ್ಧ ಆಗಲಿ ಅಂತ. ಹಾಗೆ ನೀವು ನಿಮ್ಮ ಮನೆಯೊಳಗೆ ಮಕ್ಕಳಿರತಕ್ಕಂಥವ್ರು ಪಾದ ಪೂಜೆ ಮಾಡೋದಿಲ್ಲ, ಮಡದು ಮಡದನ್ನು ಮಡದು ಇಲ್ಲೇ ಮಾಡೋರು, ಇಲ್ಲಿ ಅಥವಾ ಮಾಡೋದಲ್ಲ ಅಲ್ಲಿ ಮಾಡಬೇಕು. ಈಗ ಇಲ್ಲಿ ಮಾಡಿರಲ್ಲ ಅವ್ರು ಪಾದ ತೊಗೊಳ್ತಕ್ಕಂತಹ ಆ ಪಾದೋದಕ ಅವನೇನ್ ಮಾಡ್ಬೇಕಂದ್ರೆ ಇವ್ರು ತಗೊಂಡು ಹೋಗ್ಬಿಡ್ತೀನಿ ಮನೆಗೆ, ತಗೊಂಡು ಹೋಗಿ ಮನೆಯಾಗ ನೀವೇ ಸಿಂಪರಣೆ ಮಾಡ್ಬೋದು, ಅವೇ ಕೊಟ್ಟು ಅವೇ ಸಿಂಪರಣೆ ಮಾಡಕ್ ಹೋಗ್ಬೇಡ್ರಿ, ನೀವು ಸಿಂಪರಿಸ್ಬೇಕು ಮಕ್ಕಳಾಗಿರ್ತಕ್ಕಂಥವು ನಿಮ್ಮ ಮನೆ ಶುದ್ಧ ಆಗದಂತೆ. ಆ ದೃಷ್ಟಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಸ್ಕಾರ ಇಲ್ಲ. ಸಾಯಿ ಸೇವಾ ಪರಿವಾರದ ಪರವಾಗಿ ರಂಜಿತ್ ಸಿಂಧೆ ದಂಪತಿಗಳು ಸ್ವಾಮೀಜಿಗಳ ಪಾದ ಪೂಜೆ ನೆರವೇರಿಸಿದರು. 150ಕ್ಕೂ ಹೆಚ್ಚಿನ ತಂದೆ ತಾಯಿಗಳಿಗೆ ಮಕ್ಕಳು ಪಾದ ಪೂಜೆ ಸಲ್ಲಿಸಿದರು. ಸಾಯಿ ಪರಿವಾರದ ಸದಸ್ಯರು ಹಾಗೂ ಸಾಯಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.